ನಾನು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ. ಆ ಪತ್ರಿಕೆ ನಾವು ಓದಿದ ಮೇಲೆ ನನಗೇನಿಸ್ತು, ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಂತ್ರಿ ಮಂಡಲದ ತಲೆ ಸರಿಯದ ಇಲ್ಲೋ ಅಂತ ನನಗೆ. ಅದು ಏನು ಅಂದರೆ, ನಮ್ಮ ರಾಜ್ಯದಲ್ಲಿ ಬಡವರಿಗೆ ಹಂಚತಕ್ಕಂಥ ಆಹಾರ ಧಾನ್ಯಗಳನ್ನು ಚೀಲಗಳ ಮೇಲೆ ಸೀಲ್ ಆಗಿರ್ತಕ್ಕಂಥ ಸಿದ್ದರಾಮಣ್ಣವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಸೀಲ್ ಆ ಚೀಲಗಳ ಮೇಲೆ ಅದಾವ. ಅಂಥ ಚೀಲಗಳನ್ನು ಇದು ವಯನಾಡಿನಲ್ಲಿ ಚುನಾವಣೆಯ ಪ್ರಚಾರಕ್ಕೆ ಹಂಚಿನಕ್ಕೆ ಒಯ್ದಾಗ ಇಲೆಕ್ಷನ್ ಕಮಿಷನರ್ ರೇಡ್ ಮಾಡಿ ಅದನ್ನು ಹಿಡಿದು ಅದನ್ನು ಕಿತ್ಕೊಂಡು ಹೋಗ್ಯಾರ. ಆದರೆ ನಾ ಹೇಳೋದಿಷ್ಟೇ ಅಲ್ಲಪ್ಪ, ಇಲ್ಲಿ ಹಂಚತಕ್ಕಂಥ ಬಡವರಿಗೆ ಆಹಾರ ಧಾನ್ಯವನ್ನು ಒಬ್ಬ ಯಾರೋ ಒಬ್ಬ ಹೆಣ್ಣುಮಗಳು ಚುನಾವಣೆಗೆ ನಿಂತಳು ನಿಮ್ಮ ಕಾಂಗ್ರೆಸ್ ಪಕ್ಷದವರು ಅಂಥೇಳಿ ಇಲ್ಲಿ ದೋಚಿಕೊಂಡು ಲಾರಿಗಟ್ಟಲೆ ಹೋಗಿ ಅಲ್ಲಿ ಹಂಚದು ಇದು ನ್ಯಾಯನಾ ಪ್ರಶ್ನೆ? ಇಷ್ಟು ಪ್ರಶ್ನೆ ಸರ್ಕಾರದವರು ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ, ಪ್ರಕರಣ ಪ್ರಕರಣ ಆಗಲೇಬೇಕಲ್ಲ, ಅದೇ ಆಗಂಗಿಲ್ಲ. ಅವ್ರು ಯಾರು ಅದನ್ನು ಮಾಡ್ಯಾರ ತಪ್ಪ, ಅವ್ರ ಮೇಲೆ ಪ್ರಕರಣ ಆಗಲೇಬೇಕು ಅಂತೇಳಿ ನನ್ನ ಒತ್ತಾಯ.